ಆತ್ಮೀಯ ತರಬೇತಿದಾರರೇ, ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಒಂದು ಮೆಸೇಜನ್ನು ರಿಸೀವ್ ಮಾಡಿದ್ವಿ. ಅದರ ಪ್ರಕಾರ ನಮಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ನಾನು ಈ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ಲಸ್ ನಿಮ್ಮ ಗ್ರೂಪಲ್ಲೂ ಕೂಡ ನಾನು ಶೇರ್ ಮಾಡ್ತೇನೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಟ್ರೈನಿ ರಿಜಿಸ್ಟರ್ ನಂಬರ್ ಕೇಳುತ್ತೆ, ಆಮೇಲೆ ಎಕ್ಸಾಮ್ ಯೂಸರ್ ನೇಮ್ ಅಂತ ಕೇಳುತ್ತೆ. ಎಕ್ಸಾಮ್ ಯೂಸರ್ ನೇಮ್ ಏನಪ್ಪ ಅಂತಂದರೆ, ನಿಮ್ಮ ಅಂಕಪಟ್ಟಿ, ಇವಾಗ ನೀವೇನು ನೀವು ರಿಸಲ್ಟ್ ನೋಡಿದ್ರೆ ಅದರಲ್ಲಿ ಏನು ಹೆಸರಿತ್ತು ಅದೇ ಹೆಸರೇ ಆಗುತ್ತೆ, ಇನ್ನೇನು ಬೇರೆ ಇರೋದಿಲ್ಲ. ಯೂಸರ್ ನೇಮ್ ಈಸ್ ನಥಿಂಗ್ ಬಟ್ ಯುವರ್ ನೇಮ್, ಅಂದರೆ ನಿಮ್ಮ ಸ್ಪೇಸ್ ಬಿಟ್ಟಿರೋಂಥದ್ದು ಕೂಡ ಕೌಂಟ್ ಆಗುತ್ತೆ ಇಲ್ಲಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬರದ್ದು ಹಾಕ್ತೇನೆ ಇಲ್ಲಿ ನಿಮ್ಮ ಬ್ಯಾಚಲ್ಲಿ ನೋಡಿ, ನಂಬರ್ನ ಹಾಕಿ 112 ಹೆಸರು. ಇವಾಗ ಫಾರ್ ಎಕ್ಸಾಂಪಲ್ ಸೈಯದ್ ಇಸ್ಮಾಯಿಲ್ ಅಂತಂದರೆ ಸೈಯದ್ ಇಸ್ಮಾಯಿಲ್ ಹೆಸರನ್ನ ಕೊಟ್ಟು ನಾನು ಕೆಳಗಡೆಗೆ ಆಪ್ಷನ್ ಇದೆ ನೋಡಿ, ಕೆಳಗಡೆಗೆ ಆಪ್ಷನನ್ನು ನಾವು ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ, ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ಥರ ಲಾಗಿನ್ ಸಕ್ಸಸ್ಫುಲ್ ಅಂತ ಬಂದು ಈ ರೀತಿ ತೋರಿಸುತ್ತೆ. ಈ ರೀತಿ ತೋರಿಸಿದಾಗ ಇಲ್ಲಿ ನಿಮ್ಮ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಯೂಸರ್ ಐ ಡಿ ತೋರಿಸುತ್ತೆ. ನಾವು ಸಿ ಬಿ ಟಿ ಎಕ್ಸಾಮಲ್ಲಿ ಒಂದು ಯೂಸರ್ ಐ ಡಿ ಕೊಟ್ಟಿದ್ವಲ್ಲ, ಆ ಯೂಸರ್ ಐ ಡಿ ತೋರಿಸುತ್ತೆ. ನೀವು ಕೆಳಗಡೆಗೆ @gmail.com ಅನ್ನೋಂಥದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಒಂದು ಪಾಸ್ಕೋಡು ಏನು ಕೊಟ್ಟಿದ್ವೋ ಆ ಪಾಸ್ಕೋಡ್ ಕಾಣಿಸುತ್ತೆ ಅಲ್ಲಿ, ಆ ಪಾಸ್ಕೋಡನ್ನು ನೀವು ಎಂಟ್ರಿ ಮಾಡಬೇಕು. ಆಮೇಲೆ ಎಕ್ಸಾಮ್ ಡೇಟ್ ಕಾಣಿಸುತ್ತೆ ಅಲ್ಲಿ ಕೆಳಗಡೆಗೆ ಹಾಕಿ, ಲಾಗಿನ್ ವ್ಯೂ ಯುವರ್ ರಿಸಲ್ಟ್ ಅಂತ ಇದೆ, ಟು ವ್ಯೂ ಅಂತ ಲಾಗಿನ್ ಅಂತ ಕೊಟ್ಟರೆ ನೋಡಿ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ನೋಡಿ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಇರುತ್ತೆ, ನಿಮ್ಮ ರೋಲ್ ನಂಬರ್ ಕಾಣಿಸುತ್ತೆ, ನಿಮ್ಮ ಹೆಸರು ಕಾಣಿಸುತ್ತೆ, ಡೇಟ್ ಆಫ್ ಬರ್ತ್ ಕಾಣಿಸುತ್ತೆ, ಫಾದರ್ ನೇಮ್ ಕಾಣಿಸುತ್ತೆ, ಆಮೇಲೆ ಯಾವ ಟ್ರೇಡ್ ಅನ್ನೋದು ಕಾಣಿಸುತ್ತೆ, ಇವು ಎಕ್ಸಾಮ್ ಯೂಸರ್ ನೇಮು, ಪಾಸ್ಕೋಡ್ ಕಾಣಿಸುತ್ತೆ. ಕೆಳಗಡೆಗೆ ಬಂದರೆ ನೋಡಿ, ಟ್ರೇಡ್ ಥಿಯರಿ, ಎಂಪ್ಲಾಯಬಿಲಿಟಿ ಸ್ಕಿಲ್ಲು, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ನು, ಇವು ಮೂರು ಸಬ್ಜೆಕ್ಟು ಯಾವತ್ತು ನಡೀತು, ಸ್ಟಾರ್ಟ್ ಟೈಮ್ ಅಂದರೆ ಅವತ್ತು 15ನೇ ತಾರೀಕು 2 ಗಂಟೆಗೆ ಇವನ ಎಕ್ಸಾಮ್ ಇತ್ತು ಅಂದರೆ ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಕ್ವೆಶನ್ಸ್ ಇತ್ತು, 40 ಕ್ವೆಶನ್ಸು ಅವನು ಅಟೆಂಡ್ ಎಷ್ಟು ಮಾಡ್ದ, 40 ಮಾಡ್ದ, ಅದರಲ್ಲಿ ಎಷ್ಟು ಕರೆಕ್ಟ್ ಆಯಿತು, 32, ಎಂಪ್ಲಾಯಬಿಲಿಟಿ ಸ್ಕಿಲ್ಲಲ್ಲಿ 20 ಇತ್ತು, 19 ಅಟೆಂಡ್ ಮಾಡ್ದ, ಅದರಲ್ಲಿ 15 ಕರೆಕ್ಟ್ ಆಯಿತು, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸಲ್ಲಿ 20 ಇತ್ತು, 20ಗೆ 20 ಅಟೆಂಡ್ ಮಾಡ್ದ, 19 ಕ್ವೆಶನ್ ಕರೆಕ್ಟ್ ಆಗಿದೆ. ಈ ಥರ ಡೀಟೇಲ್ಸ್ ಬರುತ್ತೆ, ಅಂದರೆ ಟೋಟಲ್ 80 ಕ್ವೆಶನಲ್ಲಿ 79 ಕ್ವೆಶನ್ ಅಟೆಂಡ್ ಮಾಡಿದ್ದ, ಅದರಲ್ಲಿ 66 ಕ್ವೆಶನ್ಸು ಕರೆಕ್ಟ್ ಆಗಿದೆ. ಅದು ಯಾವುದು ಕ್ವೆಶನ್ಸ್ ಕರೆಕ್ಟು ಅನ್ನೋದು ಕೂಡ ನಾನು ಇಲ್ಲೇ ಕೆಳಗಡೆಗೆ ನಿಮಗೆ ತೋರಿಸುತ್ತೆ ನೋಡಿ. ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿರುತ್ತೆ ಏನು, ಫಸ್ಟು ವಿಚ್ ಟೈಪ್ ಆಫ್ ಕ್ಯಾಬ್ಸ್ ಆರ್ ಯೂಸ್ ಟು ಅವಾಯ್ಡ್ ದ ಕ್ರಶಿಂಗ್ ಫೀಟ್ ಆ್ಯಂಡ್ ಟೈಮ್ ಅಟ್ ದ ಟೈಮ್ ಆಫ್ ಶಿಫ್ಟಿಂಗ್ ಎಕ್ವಿಪ್ಮೆಂಟ್ ಅಂತ ಇದೆ. ಅದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರು, ಫಸ್ಟು ಲೆದರ್ ಟು ಕ್ಯಾಬ್ಸ್ ಅಂತ, ಟಾಯ್ ಕ್ಯಾಬ್ಸ್ ಅಂತ ಹೇಳಿಬಿಟ್ಟು ಅವನು ಮಾರ್ಕ್ ಮಾಡಿರೋದು ರೈಟ್ ಆನ್ಸರ್ ಇದು ಕೂಡ ಎ, ಯು ಹ್ಯಾವ್ ಮಾರ್ಕ್ಡ್ ಎ ರೈಟ್ ಆನ್ಸರ್ ಅಂತ ಇದೆ. ವಿಚ್ ಮೆಟೀರಿಯಲ್ ಯೂಸ್ಡ್ ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್ ಕ್ಯಾಬಿನೆಟ್ಸ್ ಅಂತಾರೆ, ಅದಕ್ಕೆ ಶೀಟ್ ಮೆಟಲ್ಲು, ಅದು ಆನ್ಸರು ಕರೆಕ್ಟ್ ಆನ್ಸರು ಡಿನೇ, ಇವನು ಮಾರ್ಕ್ ಮಾಡಿರೋದು ಡಿನೇ. ಈ ಥರ ನೀವು ನೋಡಿ, ಇಲ್ಲಿ ರೈಟ್ ಮಾರ್ಕ್ ಕಾಣಿಸುತ್ತೆ, ಈ ರೈಟ್ ಮಾರ್ಕನ್ನು ನಾವು ನೋಡ್ಬೋದು. ಇಲ್ಲಿ ಸಪೋಸ್ ಇವಾಗ ಈ ಕ್ವೆಶನ್ನು ನೋಡಿ, ಈ ಕ್ವೆಶನ್ಗೆ ಇಲ್ಲೇನಿದೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಟ್ರಾನ್ಸಿಸ್ಟರ್ 2N2305 ಇನ್ ದ ಸರ್ಕ್ಯೂಟ್ ಅಂತ ಹೇಳ್ತಾರೆ ಈ ಸರ್ಕ್ಯೂಟಲ್ಲಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಡಿ, ಟು ಹ್ಯಾಂಡಲ್ ಹೈಯರ್ ಲೋಡ್ ಕರೆಂಟ್ ಅಂತ. ಬಟ್ ಇವಾಗ ಮಾರ್ಕ್ ಮಾಡಿರೋದು ಫಸ್ಟ್ ಒನ್ ಮಾರ್ಕ್ ಮಾಡಿದ್ದಾನೆ, ಟು ರೆಡ್ಯೂಸ್ ದ ಲೋಡ್ ಕರೆಂಟ್ ಅಂತ ಹೇಳಿ, ಅದಕ್ಕೆ ಇಲ್ಲಿ ರಾಂಗ್ ಆಯಿತು, ಈ ಥರ ರಾಂಗ್ ಅಂತ ಹೇಳಿಬಿಟ್ಟು ತೋರಿಸುತ್ತೆ. ನೀವು ಈ ರೀತಿಯಾಗಿ ಎಲ್ಲ ಕ್ವೆಶನ್ಸನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ನೋಡಿ. ನಾವು ಕೆಳಗಡೆಗೆ ನೋಡ್ತಾ ಇದ್ದಂಗೆ ಎಲ್ಲ ಕ್ವೆಶನ್ಸು ಕೂಡ ಕಾಣಿಸುತ್ತೆ ಇಲ್ಲಿ, ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ಈ ರೀತಿಯಾಗಿ 80 ಕ್ವೆಶನ್ ಇರುತ್ತೆ. ಇದು 2019-21 ಬ್ಯಾಚು ಆಯಿತು. ಅದೇ ಥರ ನಾವು ಈವನ್ 2018-20 ಬ್ಯಾಚು ಅಂದರೆ ಮೊನ್ನೆ ಯಾರು ಸಿ ಬಿ ಟಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ರು ಅವ್ರದ್ದೆಲ್ಲ ಚೆಕ್ ಮಾಡ್ಬೋದು ನೋಡಿ. ಇದರ ಆದಮೇಲೆ ಇಲ್ಲಿ ಲಾಗೌಟ್ ಅಂತ ಬರುತ್ತೆ, ಈ ಲಾಗೌಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಷನ್ ಔಟ್ ಆಗುತ್ತೆ. ಇನ್ನು ನಾವು ಇವಾಗ 2018 ಬ್ಯಾಚ್ ಅವ್ರದ್ದು ಒಂದು ನೋಡಿದ್ರೆ 180829 ಅನ್ನೋಂಥದನ್ನು ಒಂದನ್ನು ನೋಡಿದ್ರೆ, ಫಾರ್ ಎಕ್ಸಾಂಪಲ್ಲು ನೋಡಿ,
ಯಾರ್ದೋ ಒಬ್ಬರದ್ದು ನಾನು ಹಾಕ್ತೇನೆ ಡೀಟೇಲ್ಸನ್ನು. ಈ ಡೀಟೇಲ್ಸನ್ನು ಹಾಕಿ ನಾವು ಫಾರ್ ಎಕ್ಸಾಂಪಲ್ ಕೊಟ್ಟರೆ ಇಲ್ಲಿ ಏನು ಹೆಸರಿರುತ್ತೋ ಅದೇ ಥರ ಕೊಡಬೇಕು. ಲಾಗಿನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಲಾಗಿನ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಈ ಥರ ಕಾಣಿಸುತ್ತೆ. ಇಲ್ಲಿ ಕೂಡ ಎಕ್ಸಾಮು, ಇದು ಪಾಸ್ಕೋಡು ಮತ್ತು ಡೇಟು ಕೂಡ ಆಟೋಮೆಟಿಕ್ ಪೆಚ್ ಆಗುತ್ತೆ ನೋಡಿ. ಲಾಗಿನ್ ಟು ವ್ಯೂ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಅಲ್ಲಿ ನೇಮು, ಡೇಟ್ ಆಫ್ ಬರ್ತು ಡೀಟೇಲ್ಸ್ ಇರುತ್ತೆ. ಕೆಳಗಡೆಗೆ ಬಂದರೆ ನೇಮು, ಫಾದರ್ ನೇಮು, ಈ ಡೀಟೇಲ್ಸ್ ಎಲ್ಲನೂ ಕೂಡ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಅಲ್ಲಿ ಎರಡೇ ಸಬ್ಜೆಕ್ಟ್ ಇದೆ ನಿಮ್ಗೆ. ಬೇರೆಯವ್ರಿಗಾದರೆ ಒಂದು ಫಸ್ಟ್ ಇಯರ್ ಅವ್ರಿಗಾದರೆ ಮೂರು ಸಬ್ಜೆಕ್ಟ್ ಇತ್ತು, ಸೆಕೆಂಡ್ ಇಯರ್ಗಾದರೆ ಬರೀ ಎರಡೇ ಸಬ್ಜೆಕ್ಟು. ಅದು ಕೂಡ 10ನೇ ತಾರೀಕು 14:02 ಗಂಟೆಗೆ ಎಷ್ಟು ಕ್ವೆಶನ್ಸನ್ನು ಅಟೆಂಡ್ ಮಾಡಿದ್ದಾರೆ ಎಲ್ಲ ಅಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕ್ವೆಶನ್ಸನ್ನು ಕೂಡ ನೀವು ನೋಡ್ಬೋದು, ಯಾವ ಒಂದು ಕ್ವೆಶನ್ಸನ್ನು ಅಟೆಂಡ್ ಮಾಡಿದ್ದಾರೆ, ಯಾವ ಕ್ವೆಶನ್ಸನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಎಲ್ಲ ನೋಡಿ ಅಲ್ಲಿ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಡೌನ್ಲೋಡು ಕೂಡ ಆಗುತ್ತೆ. ಎಲ್ಲ ಶೀಟ್ಸು ಕೂಡ ಡೌನ್ಲೋಡ್ ಆಗುತ್ತೆ ನೋಡಿ. ಇದು ಡೌನ್ಲೋಡ್ ಆದಮೇಲೆ ಇದನ್ನು ಕೂಡ ನಾವು ಬೇಕಂತಂದರೆ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೋದು. ಫುಲ್ಲು ಡೀಟೇಲ್ಸ್ ಎಲ್ಲನೂ ಕೂಡ ನಮಗೆ ಯಾವ್ಯಾವ ಆನ್ಸರ್ ಏನಂತ ಬೇಕಾದ್ರೆ ನಾವು ಪ್ರಿಂಟು ಕೂಡ ತಗೋಬೋದು. ಈ ಥರ ನೀವು ಕೂಡ ಚೆಕ್ ಮಾಡ್ಕೊಂಡು ನೋಡಿ, ಏನಾದರೂ ಡೌಟ್ ಇತ್ತಂದರೆ ಖಂಡಿತ ನನಗೆ ಇನ್ಫಾರ್ಮ್ ಮಾಡಿ, ಏನಾದರೂ ಇತ್ತಂತಂದರೆ ನಾವು ನೋಡೋಣ. ಈ ಥರ ಡೌನ್ಲೋಡ್ ಕೂಡ ನೀವು ಮಾಡ್ಕೊಂಡು ಚೆಕ್ ಮಾಡ್ಬೋದು. ಅದು ಡೌನ್ಲೋಡ್ಸಲ್ಲಿ ಬಂದಿರುತ್ತೆ, ಒಂದು ಸಲ ಅಬ್ಸರ್ವ್ ಮಾಡಿ ಹೆಂಗಿದೆ ಹೆಂಗಿದೆ ನಿಮ್ಮ ರಿಸಲ್ಟ್ಸ್ ಎಲ್ಲ ಹೆಂಗೆ ಬಂದಿದೆ ಅನ್ನೋದನ್ನು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಈ ಥರದ್ದು ಒಂದು ಆಪ್ಷನನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು.